ಇನ್ನು ಅಭ್ಯರ್ಥಿಗಳ ಘೋಷಣೆ ಬೆನ್ನಲ್ಲೇ ಬೆಂಗಳೂರು ಗ್ರಾಮಾಂತರ ಅಖಾಡ ರಂಗೇರಿದೆ. ತಂತ್ರ ಪ್ರತಿತಂತ್ರ ಬೆಂಗಳೂರು ಗ್ರಾಮಾಂತರ ಅಖಾಡದಲ್ಲಿ ಜೋರಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ನ ಮಣಿಸುವುದಕ್ಕೆ ಡಾಕ್ಟರ್ ಮಂಜುನಾಥ್ ಅವರನ್ನ ಕಣಕ್ಕಿಳಿಸಿದೆ ಮೈತ್ರಿ ಪಕ್ಷಗಳು ಬಿಜೆಪಿ ಜೆಡಿಎಸ್. ಇವರಿಗೆ ಟಕ್ಕರನ್ನ ಕೊಡೋಕೆ ಸದ್ಯ ಕಾಂಗ್ರೆಸ್ ಕೂಡ ಭರ್ಜರಿ ತಯಾರಿಯನ್ನ ಮಾಡಿಕೊಳ್ತಾರೆ. ಮೂಲ ವರ್ಸಸ್ ವಲಸಿಗ ಅಸ್ತ್ರವನ್ನ ಪ್ರಯೋಗಕ್ಕೆ ಸದ್ಯ ಕಾಂಗ್ರೆಸ್ ನಾಯಕರು ತಯಾರಿಯನ್ನ ನಡೆಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, ಬೆಂಗಳೂರು ಗ್ರಾಮಾಂತರದಲ್ಲಿ ಮೂಲ ವರ್ಸಸ್ ವಲಸಿಗ ಅಸ್ತ್ರ ಕಾಂಗ್ರೆಸ್ಗೆ ಎಷ್ಟರ ಮಟ್ಟಿಗೆ ಲಾಭವನ್ನ ತಂದುಕೊಡಬಹುದು? ಇದಕ್ಕೆ ಮೈತ್ರಿಯ ಪ್ರತಿತಂತ್ರ ಏನು? ಶಿವಪ್ರಸಾದ್. ವಿದ್ಯಾಶ್ರೀ, ಈಗಾಗಲೇ ಲೋಕಸಭೆ ಚುನಾವಣೆ ಅಭ್ಯರ್ಥಿಗಳ ಪಟ್ಟಿ ಏನು ಈಗ ಫೈನಲ್ ಆಗೋ ಹಂತಕ್ಕೆ ಬಂದಿದೆ. ಪ್ರಮುಖವಾಗಿ ಹೈ ವೋಲ್ಟೇಜ್ ಕದನವಾಗಿರ್ತಕ್ಕಂಥ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಪೈಪೋಟಿ ನಡೀತಾ ಇದೆ. ಒಂದು ಕಡೆ ಕಾಂಗ್ರೆಸ್ಸಿಂದ ಮತ್ತೊಮ್ಮೆ ಹಾಲಿ ಸಂಸದರಾಗಿರ್ತಕ್ಕಂಥ ಡಿ ಕೆ ಸುರೇಶ್ ಅವರು ಸ್ಪರ್ಧೆ ಮಾಡಿದ್ರೆ, ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ ಅವರನ್ನು ಕಣಕ್ಕಿಳಿಸಲಾಗಿದೆ. ಈ ಸಂದರ್ಭದಲ್ಲಿ ಪ್ರಮುಖವಾಗಿ ನಿನ್ನೆ ನಡೆದಂಥ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಅಂದರೆ ಕಾಂಗ್ರೆಸ್ನ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಎಲ್ಲ ಮುಖಂಡರು ಮತ್ತು ಶಾಸಕರ ಸಭೆಯನ್ನು ಕರೆಯಲಾಗಿತ್ತು. ಆ ಸಭೆಯಲ್ಲಿ ಪ್ರಮುಖವಾಗಿ ಮೂಲ ಮತ್ತು ವಲಸಿಗ ಅಸ್ತ್ರವನ್ನು ಬಳಕೆ ಮಾಡಬೇಕು ಎಂಬತಕ್ಕಂಥ ನಿರ್ಧಾರಕ್ಕೆ ಬರಲಾಗಿದೆ. ಪ್ರಮುಖವಾಗಿ ಡಾಕ್ಟರ್ ಮಂಜುನಾಥ್ ಅವರು ಹಾಸನದವರು, ಹಾಸನದಿಂದ ಇಲ್ಲಿಗೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಅವರು ತಮ್ಮ ಮಾವನ ಪಕ್ಷವಾದಂಥ ಜೆ ಡಿ ಎಸ್ ಪಕ್ಷವನ್ನು ಬಿಟ್ಟು ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈ ವಿಚಾರವನ್ನು ಅಸ್ತ್ರವಾಗಿ ಬಳಕೆ ಮಾಡಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಒಮ್ಮತದ ನಿರ್ಧಾರಕ್ಕೆ ಬಂದಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಈಗಾಗಲೇ ಮೈತ್ರಿ ಅಭ್ಯರ್ಥಿ ಮಂಜುನಾಥ್ ಅವರು ಕೂಡ ಚುನಾವಣಾ ಕಣಕ್ಕೆ ಇಳಿದಿರೋದ್ರಿಂದ ಒಂದು ಕಡೆ ಈಗಾಗಲೇ ಜೆ ಡಿ ಎಸ್ ನಾಯಕರು ಜೊತೆಗೆ ಬಿ ಜೆ ಪಿ ನಾಯಕರುಗಳು ಕೂಡ ಜಂಟಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಅಂದರೆ ಜಾಸ್ತಿ ಮತದಾರ ಇರ್ತಕ್ಕಂಥದ್ದು ಅಂದರೆ ಉತ್ತರ ಭಾರತದ ಮತದಾರರು ಇರೋದ್ರಿಂದ ಬಿ ಜೆ ಪಿ ಚಿಹ್ನೆ ಪರಿಚಿತರಾಗಿರೋದ್ರಿಂದ ಅವ್ರನ್ನ ಕಣಕ್ಕೆ ಬಿ ಜೆ ಪಿಯಿಂದ ಕಣಕ್ಕಿಳಿಸಲಾಗಿದೆ ಎಂಬತಕ್ಕಂಥ ಸಬೂಬನ್ನು ಈಗ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಸದ್ಯ ಇದೇನೇ ಇದ್ರೂ ಸಹಿತವಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಚುನಾವಣಾ ಕಡ ರಂಗೇರ್ತಾ ಇದ್ದು, ಒಂದು ಕಡೆ ಮೂಲ ಮತ್ತು ವಲಸಿಗ ಅಸ್ತ್ರವನ್ನು ಬಳಕೆ ಮಾಡಬೇಕು ಎಂಬತಕ್ಕಂಥ ವಿಚಾರ ಇದ್ದರೂ ಸಹಿತವಾಗಿ ಅವರು ವೃತ್ತಿಯಲ್ಲಿ ವೈದ್ಯರಾಗಿರೋದ್ರಿಂದ ಈ ಅಸ್ತ್ರವನ್ನು ಬಳಕೆ ಮಾಡಿಕೊಳ್ಳೋದ್ರ ಜೊತೆಗೆ ಮೋದಿ ಅವರೇ ಇವರನ್ನ ಗುರುತಿಸಿ ಟಿಕೆಟನ್ನು ನೀಡಿದ್ದಾರೆ. ಅಂದರೆ ಸೇವೆಯನ್ನು ಪರಿಗಣಿಸಿ ಟಿಕೆಟ್ ನೀಡಿದ್ದಾರೆ. ಹಾಗಾಗಿ ಈ ಸೇವೆ ವಿಚಾರವನ್ನು ಮುಂದಿಟ್ಕೊಂಡು ಈಗ ಮೈತ್ರಿ ಅಭ್ಯರ್ಥಿ ಮತಯಾಚಿಸಬೇಕು ಎಂಬತಕ್ಕಂಥ ನಿರ್ಧಾರಕ್ಕೂ ಕೂಡ ಬರಲಾಗಿದೆ. ಒಂದು ಕಡೆ ಏನಾದರೂ ಸ್ವಾಭಿಮಾನದ ಅಸ್ತ್ರ ಅಂದರೆ ಮೂಲ ಮತ್ತು ವಲಸಿಗದ ವಿಚಾರ ಏನಾದರೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಹಜವಾಗಿ ವೈದ್ಯ ವೃತ್ತಿಯನ್ನು ಪರಿಗಣಿಸಿ ಅವರ ಸೇವೆಯನ್ನು ಪರಿಗಣಿಸಿ ಮತವನ್ನು ಕೂಡ ಯಾಚನೆ ಮಾಡಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರು ನಿರ್ಧಾರವನ್ನು ಮಾಡಿದ್ದಾರೆ. ಅದೇನೇ ಇದ್ದರೂ ಸದ್ಯ ಈಗ ಹೈ ವೋಲ್ಟೇಜ್ ಕದನವಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಈಗ ಸಾಕಷ್ಟು ಹೈ ವೋಲ್ಟೇಜನ್ನು ಪಡೆದುಕೊಂಡಿದ್ದು ಮತತಂತ್ರ ಮತ್ತು ಯಾವ್ಯಾವ ಸ್ಟ್ರಾಟಜಿಯನ್ನು ರೂಪಿಸಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ತಮ್ಮದೇ ಆದಂಥ ಸ್ಟ್ರಾಟಜಿಯನ್ನು ಈಗ ಎರಡೂ ಪಕ್ಷದ ನಾಯಕರು ಅಂದರೆ ಮೈತ್ರಿ ಅಭ್ಯರ್ಥಿ ಮಂಜುನಾಥ್ ಪರ ಮತ್ತು ಹಾಲಿ ಸಂಸದ ಸುರೇಶ್ ಪರ, ಕಾಂಗ್ರೆಸ್ ನಾಯಕರು ಮತ್ತು ಬಿ ಜೆ ಪಿ ಜೆ ಡಿ ಎಸ್ ನಾಯಕರು ತಮ್ಮದೇ ಆದಂಥ ಸ್ಟ್ರಾಟಜಿಯನ್ನು ಮತ್ತು ಈಗ ಚುನಾವಣೆ ಇನ್ನು ನಾಮಪತ್ರ ಸಲ್ಲಿಕೆ ಇರ್ಬೋದು, ಚುನಾವಣೆ ಇವತ್ತು ಘೋಷಣೆ ಆಗುತ್ತೆ, ಇನ್ನಷ್ಟು ಪೈಪೋಟಿಗಳನ್ನು ಅಂದರೆ ಯಾವ್ಯಾವ ಸ್ಟ್ರಾಟಜಿಯನ್ನು ರೂಪಿಸಬೇಕು, ಯಾವ್ಯಾವ ಮತಗಳನ್ನು ಯಾವ ಭಾಗದಲ್ಲಿ ಯಾವ್ಯಾವ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸೆಳಿಬೋದು ಎಂಬತಕ್ಕಂಥ ನಿಟ್ಟಿನಲ್ಲಿ ಇನ್ನಷ್ಟು ಸ್ಟ್ರಾಟಜಿಗಳನ್ನು ಮುಂದಿನ ದಿನಗಳಲ್ಲಿ ಈ ಇಬ್ಬರು ನಾಯಕರ ಪರವಾಗಿ ಇತರ ಪಕ್ಷದ ನಾಯಕರುಗಳು ಕೂಡ ಮಾಡಲಿದ್ದಾರೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಪ್ರಸಾದ್. ತಮ್ಮೆಲ್ಲ ಡೀಟೇಲ್ಸ್ಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.